ವಿಧಾನಸಭೆ ಚುನಾವಣೆಯಲ್ಲಿ ಸಿಎಂ ಈಗ ಸೆಂಟ್ರಲ್ ಮಿನಿಸ್ಟರ್, ಕೇಂದ್ರ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿ ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಸ್ಥಾನಕ್ಕೇರೋದಕ್ಕೆ ಎಚ್ಡಿಕೆ ಮೆಗಾ ಪ್ಲಾನ್, ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಕುಮಾರಸ್ವಾಮಿ ರಣತಂತ್ರ, ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಮಂಡ್ಯಕ್ಕೂ ಅಭಿವೃದ್ಧಿ ಅಂತ ಪ್ರಚಾರ ಮಾಡುತ್ತಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಮಾಡುವಂತೆ ಪ್ರಚಾರ ನಡೆಸಿದ್ರು ಎಚ್ಡಿಕೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಕೇಂದ್ರ ಸಚಿವ ಅಸ್ತ್ರ ಬಳಕೆ ಮಾಡಿದ್ದಾರೆ. 2018 ಜೆಡಿಎಸ್ 7-7 ಸ್ಥಾನ ಗೆದ್ದಿದ್ದ ಮಂಡ್ಯ 2023 ಡಿಕೆಶಿ ಸಿಎಂ ಪಟ್ಟಕ್ಕೇರಲಿ ಅಂತ 6 ಕ್ಷೇತ್ರದಲ್ಲಿ ಗೆಲುವು ಸಿಕ್ಕಿತ್ತು. ಭಾವನಾತ್ಮಕವಾಗಿ ಒಕ್ಕಲಿಗರ ಮತ ಬೇಟೆಗೆ ಮಾಜಿ ಸಿಎಂ ಮುಂದಾಗಿದ್ದಾರೆ. 2023 ಸಿಎಂ ಅಸ್ತ್ರ ಪ್ರಯೋಗ ಮಾಡಿದ್ರು, ಈಗ ಲೋಕಸಭೆ ಚುನಾವಣೆಯಲ್ಲಿ ಕೇಂದ್ರ ಸಚಿವ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಕೇಂದ್ರ ಸಚಿವ ಆದ್ರೆ ಮಂಡ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿಯವರು ಹೊರಗಿನವರು ಅಂತ ಕಾಂಗ್ರೆಸ್ ಅಸ್ತ್ರ ಪ್ರಯೋಗ ಮಾಡೋ ಪ್ರಯತ್ನ ಮಾಡ್ತು, ಅದಕ್ಕೆ ಪ್ರತ್ಯಸ್ತ್ರವಾಗಿ ಕೇಂದ್ರ ಸಚಿವ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಕುಮಾರಸ್ವಾಮಿ. ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಮಂಡ್ಯಕ್ಕೂ ಕೂಡ ಅಭಿವೃದ್ಧಿಯ ಅವಕಾಶಗಳು, ಯೋಜನೆಗಳು ಸಿಗುತ್ತೆ ಅಂತ ಪ್ರಚಾರ ಮಾಡಲಾಗ್ತಿದೆ. ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ಫೈಟ್ನಿಂದಾಗಿ ಮತ್ತಷ್ಟು ಕಾವೇರಿದೆ ಮಂಡ್ಯ ಲೋಕಸಭಾ ಅಖಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.